ಆತ್ಮೀಯರು ಸಾಕು ನೀವು ನಮ್ಮ ಕಾಂಗ್ರೆಸ್ ಹೋಗ್ಬೇಡಿ. ನಿಮ್ಮಲ್ಲೇ ರೇಟ್ ಬೋರ್ಡ್ ಫಿಕ್ಸ್ ಮಾಡಿದ್ರು, ಅದಕ್ಕೆ ನಮ್ಮ ಹಿರಿಯರಂತ ಬಸವನಗೌಡ ಸಾಹೇಬ್ ಎತ್ತಾಳವ್ರು ಅದಕ್ಕೆ ಮೆನು ಕಾರ್ಡ್ ಅಂತ ಹೇಳಿದೆ. ತಪ್ಪನ್ನೋದ ಇದು ಪ್ರೂಫ್ ಬೇಕಾ? ಪ್ರೂಫ್ ಬೇಕಾದ್ರೆ ಕೊಡ್ತೇವೆ. ಹಾ ಕೊಡ್ರಿ. ಕೋನ ರೆಡ್ಡಿ ಅವರೇ ಆ ಮೆನು ಕಾರ್ಡ್ ಅಂದ್ರೆ ಪ್ರೂಫ್ ಕೊಡ್ಬೇಕು. ಕೋನ ರೆಡ್ಡಿ ಅವರೇ ಹೊಡಿದ್ರೆ ಮಾತಾಡ್ರಿ. ಐತಲ್ ಸರ್ ಎಲ್ಲಿ ಹೇಳಿ ನಾನು ಎಲ್ಲಿ ನೀವು ಟಿವಿಗೆ ಮಾತಾಡ್ರಿ. ಕುಮಾರಸ್ವಾಮಿ ನೋಡಿ ಗ್ಯಾರಂಟಿಗಳ ಬಗ್ಗೆ ನೀವೇನು ಟೀಕೆ ಮಾಡಬೇಡ್ರಿ. ನಿಮಗೆ ನೀವೇನ್ ಮಾತ್ ಕೊಟ್ಟಿ ನೀವು ಫೇಲ್ ಆಗಿರಿ, ನಿಮ್ ಬಗ್ಗೆ ನಾವು ಮಾತಾಡೋದಿಲ್ಲವಾಗಿ ಶಾಸಕರಾಗಿ ಮಾತಾಡುತ್ತೇನೆ. ನೋಡಿ ಅವ್ರಿಗೆ ಇಲ್ಲಿ ಮಾತಾಡೋದು ಅವಕಾಶ ಏನಾದ್ರು ಇದೆ? ಅವ್ರು ಏನ್ ಸದಸ್ಯರು ಏನ್ ಬೇಕಾದ್ರು ಮಾತಾಡ್ತಾರೆ, ತಾವು ಏನ್ ಬೇಕಾದ್ರು ಮಾತಾಡ್ತಾರೆ. ಇಲ್ಲಿ ಎಲ್ಲ ಸದಸ್ಯರಲ್ಲಿ ಎಲ್ಲ ಸದಸ್ಯರಿಗೆ ಅವ್ರದಾದ ಹಕ್ಕಿದೆ. ಅಶ್ವಥ್, ಅಶ್ವಥ್ ನಾರಾಯಣ್, ಅಶ್ವಥ್ ಅವ್ರೆ, ಅಶ್ವಥ್ ಅವ್ರ ಕೂತ್ಕೊಳ್ಳಿ. ತಮ್ಮ ಬಗ್ಗೆ ಅಶ್ವಥ್ ನಾರಾಯಣ್ ಪ್ರಥಮ ಈ ಒಂದು ದಿನದಲ್ಲಿ ಅಶ್ವಥ್ ನಾರಾಯಣ್ ಆಸಕ್ತಿಯಿಂದ ಕೂತಿದ್ದೀವಿ. ನೀವು ನೋಡ್ರೆ ಈ ರೀತಿ ಅಶ್ವಥ್ ನಾರಾಯಣ್ ಅಶ್ವಥ್ ಪ್ರೇರೇಪಣೆ ಬರೋ ರೀತಿ ಇರ್ಲಿ ನೋಡಿ. ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡುತ್ತಿದ್ದೆ. ಕೋನರೆಡ್ಡಿ ಅವರು ನೀವು ಅವ್ರ ಪ್ರಶ್ನೆ ಕೇಳುದು, ನೀವು ಉತ್ತರ ಕೊಡೋದು, ನೀವು ಮಾತಾಡೋದು, ಅವ್ರ ಪ್ರಶ್ನೆ ಇದೇ ಆಯ್ತಾ ನಿಮ್ದು? ಇಬ್ಬರದಲ್ಲಿ ಸ್ವಲ್ಪ ಅವ್ರು ವಿಚಾರ ಬಂದ್ ಮಾಡಂತ ಹೇಳಿ ಒಂದ್ ನಿಮಿಷ ಇಲ್ಲಿ ಕೇಳಿ. ಇಲ್ಲಿ ದಯವಿಟ್ಟು ತಮ್ಮ ಒಂದ್ ನಿಮಿಷ ನಡಕೇನು ಡಿಸ್ಟರ್ಬ್. ಒಂದ್ ನಿಮಿಷ ಕೋನರೆಡ್ಡಿ ಅವ್ರು ನೋಡಿ, ಶಾಸಕರಿಗೆ ಮಾತಾಡೋ ಸಂದರ್ಭದಲ್ಲಿ ಅವ್ರಿಗೆ ಮಾತಾಡೋದು ಅವಕಾಶ ಇದೆ. ಏನಾದರೂ ಒಂದು ಹೆಚ್ಚು ಕಮ್ಮಿ ಇದೆ, ಯಾರೊಬ್ಬರು ಕ್ಲಾರಿಫಿಕೇಶನ್ ಕೇಳುವಂಥ ವಿಚಾರ ಇರುವಂಥದ್ದು. ಅದು ಬಿಟ್ಟು ಒಬ್ಬರು ಮಾತಾಡುವಾಗ ಅದಕ್ಕೆ ಪ್ರತಿಯೊಂದಕ್ಕೆ ಅದು ಹಾಗೆ, ನೀವು ಮಾತಾಡುವಾಗ ಅವ್ರಿಗೂ ದುಃಖ ಇದೇ ರೀತಿ ಮುಗೀತದ ನಮ್ಮ ಸಮಯವನ್ನು? 24 ಗಂಟೆಗೆ ಜಾಸ್ತಿ ನಮಗೆ ಸಿಕ್ಕುವುದಿಲ್ಲ ಅಲ್ಲ. ಮತ್ತು 5 ಗಂಟೆ ಯಾರಿಗೆ ಪುರುಸೋದು ಕೂಡ ಇರುವುದಿಲ್ಲ, ಒಬ್ಬರು ಇರುವುದಿಲ್ಲ 5ರಲ್ಲಿ. 2 ಗಂಟೆ ಕೂಡ ಅದೇ ನಾನು ಹೇಳುವಂಥದ್ದು. ಇವತ್ತು ನಾವಿಲ್ಲಿ ಶಾಸಕರಿಗೆ ಆ ರಾಜ್ಯಪಾಲ ಭಾಷಣ ಸಂಬಂಧಪಟ್ಟ ಹಾಗೆ ಮಾತು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಭಾಳಷ್ಟು ಮಾತ್ರ ಆ ಕಡೆಯಿಂದಲೂ ಕೂಡ ಟೀಕೆ ಬರ್ತದೆ, ಈ ಕಡೆಯಿಂದಲೂ ಕೂಡ ಟೀಕೆ ಬರ್ತದೆ. ಮತ್ತು ನೀವು ಆಡಳಿತ ಪಕ್ಷದಿಂದ ಸದಸ್ಯರಿಂದ ಮಾತನ್ನು ಖಂಡಿತವಾಗಿ ಪ್ರತಿಪಕ್ಷ ಯಾವುದೇ ನೀವು ಸತ್ಯ ಹೇಳಿದರೂ ಸುಳ್ಳಿ ಅದನ್ನು ಅವ್ರು ಒಪ್ಪಲಿಕ್ಕೆ ಹೋಗುವುದಿಲ್ಲ, ಒಪ್ಪಲಿಕ್ಕೆ ಆಗುವುದಿಲ್ಲ. ಅದು ಪ್ರತಿರೋಧ ಮಾತ್ರ ಅಲ್ಲಿ ಒಬ್ಬ ಅವರಿಗೆ ಇರುವಂಥ ಸೊ ಅವ್ರು ಹೇಳಿದಂಥ